ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳು ಅಪ್ಪನನ್ನು ನೋಡಿ ಕಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಧೃತಿ. ಹೌದು, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಹೌದು, ದೆಹಲಿಯಿಂದ 4 ಗಂಟೆಗೆ ವಿಮಾನದಲ್ಲಿ ಬೆಂಗಳೂರಿಗೆ ವಿಮಾನ ಹತ್ತಿದಂತ ನಟ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಧೃತಿ ಇದೀಗ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಸದ್ಯ ಅಪ್ಪನನ್ನು ನೋಡಿದ್ದಾರೆ. ಅಲ್ಲಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ 0 ಟ್ರಾಫಿಕ್ನಲ್ಲಿ ಸದಾಶಿವನ ನಗರ ನಿವಾಸಕ್ಕೆ ತೆರಳಿದ ಧೃತಿ ಸದ್ಯ ನಟ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ಇಳಿಸಿರುವಂಥ ಕಂಠೀರವ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಅದಾಗೆ ಪುನೀತ್ ಪುತ್ರಿ ಧೃತಿ ಏರ್ಪೋರ್ಟ್ನಿಂದ ನೇರವಾಗಿ ಸದಾಶಿವ ನಗರದಲ್ಲಿರುವ ತಮ್ಮ ಮನೆಗೆ ತೆರಳಿದರು. ನಂತರ ಬಿಗಿ ಭದ್ರತೆ ನಡುವೆ ನಟ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ಇರಿಸಿರುವಂಥ ಕಂಠೀರವ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಕಂಠೀರನ ಮಡುವಿನ ಮನೆ ಮಗಳನ್ನು ಕುಟುಂಬಸ್ಥರು ಬರಮಾಡಿಕೊಂಡಿದ್ದಾರೆ. ಅಪ್ಪನನ್ನು ನೋಡಿದ ತಕ್ಷಣ ದುಃಖ ತಡೆಯ ಧೃತಿ ಅಮ್ಮನನ್ನು ಬಿಗಿದಪ್ಪಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ನಟ ರಾಘವೇಂದ್ರ ರಾಜ್ಕುಮಾರ್ ವಿದೇಶದಿಂದ ಹಿರಿ ಮಗಳು ಬರಲಿದ್ದಾಳೆ. ಅವಳು ಅಪ್ಪನನ್ನು ಎಲ್ಲಿಗೆ ಕಳಿಸಿದ್ರಿ, ಅಪ್ಪ ಕೇಳಿದರೆ ನಾನೇನು ಹೇಳೋದು ಅಂತ ದುಃಖ ತಪ್ತಾರಾದರು ರಾಘವೇಂದ್ರ ರಾಜ್ಕುಮಾರ್ ಅವರು. ಹೌದು, ಹಾಗಾದರೆ ಈ ವಿಡಿಯೋ ಬಗ್ಗೆ ಮನಸ್ಸಿಗೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಸ್ಕಾರ.